ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಇದೀಗ ಉಪನ್ಯಾಸಕ ಅರುಣ್ ಉಳ್ಳಾಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಧರ್ಮಗಳ ನಡುವೆ ದ್ವೇಷ ಹಬ್ಬಿಸುವ ಮಾತುಗಳನ್ನು ಆಡಿದ ಆರೋಪದ ಮೇಲೆ ತೊಕ್ಕೊಟ್ಟು ಭಟ್ನಗರದ ನಿವಾಸಿಯಾಗಿರುವ ಖಾಸಗಿ ಕಾಲೇಜಿನ ಉಪನ್ಯಾಸಕ ಅರುಣ್ ಉಳ್ಳಾಲ್ ಎಂಬುವರ ವಿರುದ್ಧ ಇಲ್ಲಿನ ಸೆನ್ ಅಪರಾಧ ಠಾಣೆಯ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಅರುಣ್ ಉಳ್ಳಾಲ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ಖಂಡನೆ ವ್ಯಕ್ತಪಡಿಸಿದ್ದು ಅರುಣ್ ಉಳ್ಳಾಲ್ ಅವರ ಜೊತೆಗೆ ನಾವಿದ್ದೇವೆ ಎಂದಿದೆ. ಈ ಕುರಿತಂತೆ ಪೋಸ್ಟ್ ಮಾಡಿರುವ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್, ಡಾಕ್ಟರ್ ಅರುಣ್ ಉಳ್ಳಾಲ್ ಇವರೇ ನಿಮ್ಮ ಜೊತೆ ನಾವಿದ್ದೇವೆ, ನೂರಾರು ಧರ್ಮ ಶಿಕ್ಷಣ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಭಕ್ತಿ ಜಾಗೃತಿ ಮೂಡಿಸಿ ಹಿಂದೂ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿರುವ ನಿಮ್ಮ ಕಾರ್ಯವನ್ನ ಮುಂದುವರಿಸಿ. ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ನಿರಂತರ ಕೇಸು ದಾಖಲಿಸುತ್ತಿರುವ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕರಿಸುತ್ತೇವೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ಮೇಲೆ ಕೇಸು ದಾಖಲಿಸುವುದನ್ನ ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಖಂಡಿಸುತ್ತದೆ ಎಂದಿದ್ದಾರೆ. ನಿಮ್ಮ ಸೈಂಟ್ ಆಗ್ನೆಸ್ ಕಾಲೇಜು ಭಾರತ ದೇಶದ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿದೆಯಾ ಅಥವಾ ವ್ಯಾಟಿಕನ್ ಸಿಟಿಯಲ್ಲಿದೆಯಾ ಎನ್ನುವುದನ್ನು ಒಮ್ಮೆ ಕನ್ಫರ್ಮ್ ಮಾಡಿ. ಯಾಕಂದರೆ ತುಳುನಾಡಿನ ಮಂಗಳೂರಿನ ವಿದ್ವಾಂಸರಾದಂತಹ ಅರುಣ್ ಉಳ್ಳಾಲ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು ಅನ್ನುವ ಒಂದೇ ಒಂದು ಕಾರಣದಿಂದ ನೀವು ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸ ಆಗಿದೆ. ನೀವು ಅವರನ್ನು ಕೆಲಸದಿಂದ ತೆಗೆದಿದ್ದೀರಾ. ಅಷ್ಟಕ್ಕೂ ಅರುಣ್ ಉಳ್ಳಾಲ್ ಅವರು ಹೇಳಿರುವ ಮಾತೇನು, ನಮ್ಮ ಸಂಸ್ಕೃತಿ ಶಿಕ್ಷಣ ನೀಡುವ ಶಾಲೆಗೆ ಮಕ್ಕಳನ್ನು ಕಳುಹಿಸಿ, ನಮ್ಮ ಸಂಸ್ಕೃತಿ ಪ್ರೋತ್ಸಾಹಿಸುವ ಕಲ್ಯಾಣ ಮಂಟಪದಲ್ಲಿ ಮದುವೆಯಾಗಿ, ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ದೈವ ದೇವರ ನಂಬುವ ಸಂಸ್ಕೃತಿ ಉಳಿಸಿ ಬೆಳೆಸಿ. ಇದರಲ್ಲಿ ಏನು ತಪ್ಪಿದೆ? ಅವರಿಗೆ ಅವರ ಸ್ವಂತ ಒಂದು ವಿಚಾರವನ್ನು ಮಂಡಿಸುವಂಥ ಒಂದು ಸ್ವಾತಂತ್ರ್ಯ ಇಲ್ವಾ? ಯಾಕೆ ಅವರನ್ನ ನೀವು ಕೆಲಸದಿಂದ ತೆಗೆದಾಕಿದ್ದೀರಾ? ನಿಮ್ಮ ಕ್ರಿಶ್ಚಿಯನ್ ಯೂನಿವರ್ಸಿಟಿಗೆ ಎಷ್ಟೊಂದು ಹಿಂದೂ ಮಕ್ಕಳು ವಿದ್ಯಾರ್ಥಿಗಳು ಬರೋದಿಲ್ವಾ? ಅವರ ಫೀಸನ್ನು ನೀವು ತೆಗೆದುಕೊಳ್ಳೋದಿಲ್ವಾ? ಅವರ ಹಣದಿಂದಲೇ ನೀವು ಕೊಬ್ಬುತ್ತಾ ಇರುವಂಥದ್ದು, ಅವರ ಹಣದಿಂದಲೇ ನಿಮ್ಮ ಯೂನಿವರ್ಸಿಟಿ ನಡೀತಾ ಇರುವಂಥದ್ದು. ಆದರೆ ನಿಮ್ಮ ಒಬ್ಬರು ಲೆಕ್ಚರರು ಎಲ್ಲೋ ಒಂದು ಮಾತಾಡಿದ್ರು ಅಂತ ಹೇಳಿದ ತಕ್ಷಣನೇ ನೀವು ಅವ್ರನ್ನ ಕಿತ್ತಾಕ್ತೀರಾ ಅಂತ ಹೇಳಿದರೆ, ನೀವು ಒಂದು ವೇಳೆ ಅವರನ್ನು ಗೌರವಪೂರ್ವಕವಾಗಿ ಕ್ಷಮೆ ಕೇಳಿ ವಾಪಸ್ ಅವರಿಗೆ ಕೆಲಸವನ್ನು ಕೊಡಲಿಲ್ಲ ಅಂತ ಹೇಳಿದರೆ, ನಿಮ್ಮ ವಿರುದ್ಧ ಬಾಯ್ಕಾಟ್ ಅಭಿಯಾನವನ್ನು ನಾವೆಲ್ಲರೂ ಸೇರಿ, ಹಿಂದೂಗಳೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು